ದಿನಾಂಕ 16/7/2027 ನಮ್ಮ ಗ್ರಾಮಾಂತರ ಸಿಪಿಐ ಅಯ್ಯನರೆಡ್ಡಿ ಮತ್ತು ಅವರ ತಂಡ ಅವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಒಂದು ಟಾಟಾ ಇಂಡಿಕಾ ಕಾರನ್ನು ಫಾಲೋ ಮಾಡಿ ಆ ಕಾರನ್ನು ಸ್ಟಾಪ್ ಮಾಡಿ ಅವರನ್ನು ಆ ಕಾರನ್ನ ಪರಿಶೀಲಿಸಲಾಗಿ ಆ ಕಾರ್ನಲ್ಲಿ ಸುಮಾರು 84.5 kg ಅಂದರೆ ಸುಮಾರು 85 kg ಗಾಂಜಾ ಕಂಡುಬಂದಿದ್ದು ಅದನ್ನು ಸೀಸ್ ಮಾಡಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮತ್ತು ಆ ವ್ಯಕ್ತಿಯನ್ನು ನಾವು ಕ್ವಶನ್ ಮಾಡಲಾಗಿ, ಅವನ ಹೆಸರು ಮೊಹಮ್ಮದ್ ಗೌಸ್ ಬಿನ್ ಸತಾರ್, 33 ವರ್ಷ, ಇವನು ಚಿತ್ತೂರು ನೇಟಿವ್. ಸೊ ಇವನು ಕೋಲಾರ ಮತ್ತು ಬೆಂಗಳೂರಿನ DJ Halli KJ Halliಗೆ ರೆಗ್ಯುಲರ್ ಆಗಿ ಸಪ್ಲೈ ಕೊಡ್ತಾ ಇದ್ದ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೊ ಅದು ಅವನು ತಿಂಗಳಿಗೊಂದು ಸರಿ 20-20 kg ಕೊಡ್ತಾ ಇದ್ದಂತ. ಸೊ ಈ ಸರಿ ಭಾಳ ದೊಡ್ಡ ಮಟ್ಟದಲ್ಲಿ ಸಾಗಣೆ ಮಾಡ್ತಾ ಇದ್ದ ಅಂತ ಹೇಳಿ ನಮ್ಮ ಅವರ ಇನ್ಫಾರ್ಮೇಷನ್ ತೊಗೊಂಡು ಸೊ ಮಾಡಿದ್ದಾರೆ. ಅವ್ರು ಮಾಡಿದಂಥ ಉತ್ತಮ ಕೆಲಸಕ್ಕೆ, ಅಯ್ಯನರೆಡ್ಡಿ ಮತ್ತು ಅವರ ಟೀಮ್ ಮಾಡಿದಂಥ ಉತ್ತಮ ಕೆಲಸಕ್ಕೆ 25,000 ರೂಪಾಯಿ ಕ್ಯಾಶ್ ರಿವಾರ್ಡನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಇದು ಒಂದನೇದು. ಅದು ಬೆಂಗಳೂರಿನಲ್ಲಿ ಡೆಸ್ಟಿನೇಷನ್ ಇದೆ, ಅದು DJ Halli KJ Halli ಅಂತ ಇದೆ. ಮತ್ತು ಇಲ್ಲಿ ಒಂದು ನಮ್ಮ ಕ್ಲಾಕ್ ಟವರ್ ಆದಮೇಲೆ ನಮ್ಮ ಇದು ಎದುರು ಕೊಂಡರಾಜಿನಲ್ಲಿ ಒಂದು ರೂಮ್ ಇದೆ, ಅದು ರೂಮ್ನಲ್ಲಿ ಒಂದು ಇಬ್ಬರು ಇದ್ದರು, ಅವ್ರನ್ನ ಪತ್ತೆ ಹಚ್ಚಿದ್ದೀವಿ. ಅವ್ರಿಗೂ ಅವರು ಅವಶ್ಯಕತೆ ಇತ್ತು ಅಂತ ಕಂಡು ಬಂದಿದೆ. ಅವ್ರನ್ನೂ ಕೂಡ ಲಾಸ್ಟ್ ಟೈಮ್ ನಮ್ಮ ರೂಮ್ನ ಸರ್ಚ್ ಮಾಡಿದ್ವಿ, ಆ ರೂಮ್ನಲ್ಲಿ ಕೆಲವೆಲ್ಲ ಬೇರೆ ಬೇರೆ ವಸ್ತುಗಳು ಸಿಕ್ಕಿದ್ವು. ಸೊ ಅವ್ರದ್ದು ಕೂಡ ಡೆಸ್ಟಿನೇಷನ್ ಇತ್ತು. ಸೊ ಅದನ್ನು ತನಿಖೆ, ಸಂಪೂರ್ಣ ತನಿಖೆ ಮಾಡ್ತೀವಿ. ಇದನ್ನು ಯಾರಿದೆ ಬೆನಿಫಿಷಿಯರಿ ಇದ್ದರು, ಯಾರಿಗೆ ಇದು ರೀಚ್ ಆಗ್ತಾ ಇತ್ತು, ಕೋಲಾರಲ್ಲಿ ರೀಡಿಸ್ಟ್ರಿಬ್ಯೂಷನ್ ಏನೋ ಇತ್ತ ಅಂತ, ಅದು ಕೂಡ ಟಿಲ್ ದ ಹೆಂಡ್ ಯಾವುದು ಬಿಡೋದಿಲ್ಲ. ಇದು ವಿಶಾಖಪಟ್ಟಣಂ, ಸುಮಾರು 45 ಲಕ್ಷಗಳ ವರ್ತು, 45 ಲಕ್ಷಗಳಷ್ಟು ವರ್ತದು. ಅಂದರೆ ಅದನ್ನು ಬಿಡಿ ಮಾಡಿ ಸಣ್ಣ ಸಣ್ಣ ಸ್ಯಾಚೆಟ್ಸ್ ಮಾಡಿ ಪಾಕೆಟ್ ಮಾಡಿದ್ರೆ ಭಾಳ ಅದರಿಂದ ಇನ್ಕಮ್ ಜನರೇಟ್ ಮಾಡ್ತಾರೆ ಅವರೆಲ್ಲ. ಕಾರ್ ನಮಗೆ ಮಾಹಿತಿ ಇತ್ತು, ಅದರ ಮಾಹಿತಿ ಸೆಟ್, ಇನ್ಫಾರ್ಮೇಶನ್ ಸೆಟ್ ಮಾಡಿದ್ವಿ. ಸೊ ಇದು ನಾವು ಸೀಸ್ ಮಾಡಿದ್ದು ನಮ್ಮ ಗ್ರಾಮಾಂತರ ಲಿಮಿಟ್ಸಲ್ಲಿ. ಗ್ರಾಮಾಂತರ ಲಿಮಿಟ್ಸು ಕೊಂಡ್ರಾಜ್ನಳ್ಳಿ ಗೇಟ್. ನಮಗೆ ಇನ್ಫಾರ್ಮೇಶನ್ ಇತ್ತು. ಸೊ ಹಾಗಾಗಿ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇದು ಎಕ್ಸ್ಕ್ಲೂಸಿವ್ ಗಾಂಜಾ ಕೇಸ್.